ಮೋದಿ ಸಂಘ ಪರಿವಾರದ ಸಂಬಂಧ ಹದಗೆಡ್ತಾ ಇದೆಯಾ? ಮೋದಿ ಆಡಳಿತದ ಮೊದಲ ಅವಧಿಯ ಆತ್ಮೀಯತೆ ಈಗ ಇಲ್ವಾ? ಮೋದಿ ಪರಿವಾರದ ಬಿಜೆಪಿ ವಿರುದ್ಧ ಆರ್ಎಸ್ಎಸ್ ಸಂಬಂಧ ಹಳಸ್ತಾ ಇದೆಯಾ? ಆರ್ಎಸ್ಎಸ್ ಮನಸ್ಸು ಗೆದ್ದಿದ್ದು ಮೋದಿ ಕ್ಲೀನ್ ಹ್ಯಾಂಡ್ ಹಿಂದುತ್ವ ನಿಷ್ಠೆ. ಆರ್ಎಸ್ಎಸ್ ಮೀರಿಸುವ ಮೋದಿ ವ್ಯಕ್ತಿ ಪೂಜೆ ಬಗ್ಗೆ ಸಂಘ ಪರಿವಾರಕ್ಕೆ ಆತಂಕ. ಮೊದಲ ಅವಧಿಯಲ್ಲಿ ಆರ್ಎಸ್ಎಸ್ ಮೋದಿ ಮಧ್ಯೆ ಉತ್ತಮ ಆತ್ಮೀಯತೆ ಇತ್ತು. ಆದರೆ ಈಗ 2024 ಆ ಆತ್ಮೀಯತೆ ಇಲ್ವಂತೆ. ಮೊದಲ ಅವಧಿಯಲ್ಲಿ ಸಂಘದ ಹಿರಿಯರ ಸಲಹೆ ಕೇಳ್ತಾ ಇದ್ರು. ಮೋದಿ ಸಂಘ ಹೇಳಿದ 10 ಕೆಲಸವಾದರೂ ಮಾಡಿಕೊಡ್ತಾ ಇದ್ರು. ಹಲವು ಘಟನೆಗಳು ಈ ಮನಸ್ತಾಪನ ಬಿಚ್ಚಿಡ್ತಾ ಇದೆ. ಪ್ರಶಾಂತ್, ಏನಾಗ್ತಾ ಇದೆ ಆರ್ಎಸ್ಎಸ್ ಬಿಜೆಪಿ ಮಧ್ಯ ಅಥವಾ ಆರ್ಎಸ್ಎಸ್ ಮೋದಿ ಮಧ್ಯ? ನೋಡಿ, ಕಾಂಗ್ರೆಸ್ ಹೆಂಗೆ ಗಾಂಧಿ ಪರಿವಾರದ ಸುತ್ತ ಕಾಂಗ್ರೆಸ್ ಸುತ್ತ ಇರುತ್ತೆ, ಹಾಗೆ ಬಿಜೆಪಿಗೆ ಆರ್ಎಸ್ಎಸ್ ಬಹಳ ಮುಖ್ಯ. ಅನೇಕರು ಆರ್ಎಸ್ಎಸ್ ಮತ್ತು ಬಿಜೆಪಿಯ ಸಂಬಂಧಗಳ ಬಗ್ಗೆ ಏನೇ ಟೀಕೆ ಟಿಪ್ಪಣಿಗಳನ್ನು ಮಾಡಿದರು, ದ ಬಿಗ್ಗೆಸ್ಟ್ ಸ್ಟ್ರೆಂತ್ ಆಫ್ ಬಿಜೆಪಿ ಇಸ್ ಆರ್ಎಸ್ಎಸ್. ಅದಕ್ಕೊಂದು ವೈಚಾರಿಕ ಗುರುವಿನ ಸ್ಥಾನ ಆರ್ಎಸ್ಎಸ್ಗಿದೆ. ಅನೇಕ ಬಾರಿ ಈ ರೀತಿಯ ಸಂಬಂಧಗಳಲ್ಲಿ ಸ್ಥಿತ್ಯಂತರಗಳು, ನಾನು ಅದಕ್ಕೆ ಬೇರೆ ಬೇರೆ ಶಬ್ದಗಳನ್ನು ಬಳಕೆ ಮಾಡಲ್ಲ, ಆದರೆ ಈ ಸಂಬಂಧಗಳಲ್ಲಿ ಸ್ಥಿತ್ಯಂತರಗಳ ಹಿಂದೆ ಕೂಡ ಬಂದಿವೆ, ಮುಂದೂ ಕೂಡ ಬರ್ತವೆ. 2014 ಏನಾಗಿತ್ತು, ಮೋಹನ್ ಭಾಗವತರ ಒಂದು ಅಣತಿಯಂತೆ 2013 ಲಾಲ್ಕೃಷ್ಣ ಅಡ್ವಾಣಿ ಅವರನ್ನ ಮತ್ತೆ ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡಲ್ಲ, ನರೇಂದ್ರ ಮೋದಿ ಅವ್ರನ್ನ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಆರ್ಎಸ್ಎಸ್ ತೆಗೆದುಕೊಂಡಿತ್ತು. ಯಾಕಂದರೆ ಆಗ ಇಡೀ ದೇಶದಲ್ಲಿ ಮೋದಿಯವರನ್ನು ತನ್ನಿ, ಮೋದಿಯವರನ್ನು ತನ್ನಿ ಅನ್ನುವ ಚರ್ಚೆ ಶುರುವಾಯಿತು. 14 ಹೆಚ್ಚು ಕಡಿಮೆ 22-23 ಎಲ್ಲವೂ ಚೆನ್ನಾಗಿತ್ತು. ಆದರೆ ಕೆಲವೊಂದು ನಿರ್ಧಾರಗಳಲ್ಲಿ ಸ್ಥಿತ್ಯಂತರಗಳು ಬರ್ತವೆ. ಫಾರ್ ಎಕ್ಸಾಂಪಲ್, ಈ ಗಡ್ಕರಿ ಅವರನ್ನು ಪಾರ್ಲಿಮೆಂಟ್ರಿ ಬೋರ್ಡಿಂದ ತೆಗೆದರು. ನರೇಂದ್ರ ಮೋದಿಯವರು ಗಡ್ಕರಿ ಮೇಲೆ ತುಂಬ ಸಿಟ್ಟಾಗಿದ್ದರು ಅನ್ನುವ ಚರ್ಚೆಗಳು ಶುರುವಾದವು. ಯಾಕಂದರೆ ಸ್ವಲ್ಪ ಗಡ್ಕರಿ ಬೇಫಿಕ್ರಾಗಿ ಮಾತಾಡ್ತಾರೆ, ಸರ್ಕಾರದ ಮೇಲೆ ಏನೇನೋ ಮಾತಾಡ್ತಿರ್ತಾರೆ, ಪರೋಕ್ಷವಾಗಿ ಮಾತಾಡ್ತಾರೆ. ಆಗ ಆರ್ಎಸ್ಎಸ್ ಹೇಳ್ತು, ಇಲ್ಲ, ನೀವು ಗಡ್ಕರಿ ಅವ್ರನ್ನ ತೆಗಿಬಾರ್ದು ಅಂತ. ಗಡ್ಕರಿ ಅವ್ರನ್ನ ಉಳಿಸ್ಕೊಳ್ಳಾಯಿತು, ಪಾರ್ಲಿಮೆಂಟ್ರಿ ಬೋರ್ಡಿಂದ ತೆಗೆಯಲಾಯಿತು. ನಂತರ ಅನೇಕ ವಿಷಯಗಳಲ್ಲಿ ನೋಡಿ, ಆರ್ಎಸ್ಎಸ್ಗೆ ಈ ವ್ಯಕ್ತಿ ಪೂಜೆ ಇರುತ್ತಲ್ಲ, ಅದು ನಿಧಾನವಾಗಿ ಬಿಜೆಪಿಯಲ್ಲಿ ಜಾಸ್ತಿ ಆಗ್ತಾ 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 ಹೋದಂಗೆ ಆರ್ಎಸ್ಎಸ್ ಸ್ಟಾರ್ಟೆಡ್ ಫೀಲಿಂಗ್ ಅನ್ಕಂಫರ್ಟೇಬಲ್. ಯಾಕಂದರೆ ಆರ್ಎಸ್ಎಸ್ನಲ್ಲಿ ಹೇಳುವ ಮೊದಲ ಪಾಠವೇ, ನೀವು ಪ್ರಸಿದ್ಧಿ ಪರಾನ್ಮುಖರಾಗಿ ಕೆಲಸವನ್ನು ಮಾಡಿ, ನೀವು ಅದು ಒಬ್ಬ ವ್ಯಕ್ತಿಯ ಮಹಿಮಾಮಂಡನೆ ಜಾಸ್ತಿ ಆಗ್ತಾ ಇದ್ದಂತೆ ಆರ್ಎಸ್ಎಸ್ ಸ್ಟಾರ್ಟೆಡ್ ಫೀಲಿಂಗ್ ಕಂಫರ್ಟ್. ನನಗೊಬ್ಬರು ಭಾಳ ಸೀನಿಯರ್ ಆರ್ಎಸ್ಎಸ್ ಲೀಡರ್ ಸಿಕ್ಕಿದರು, ಅವರು ಹೇಳ್ತಾ ಇದ್ರು, ಮೊನ್ನೆಯ ಬಿಜೆಪಿಯ ರಾಷ್ಟ್ರೀಯ ಅಧಿವೇಶನದಲ್ಲಿ 2000 ಫೋಟೋಗಳು ಹಾಕಿದ್ರಂತೆ, ಅವ್ರದ್ದೊಂದು ಪ್ರದರ್ಶಿನಿ ಅಂತೆಲ್ಲ ಮಾಡ್ತಾರಲ್ಲ, ಅದರಲ್ಲಿ ಮಾಜಿ ರಾಷ್ಟ್ರೀಯ ಅಧ್ಯಕ್ಷರ ಫೋಟೋಗಳನ್ನು ಬಿಟ್ಟರೆ ಬರೀ ಮೋದಿ ಫೋಟೋಗಳು ಮಾತ್ರ ಇದ್ದವು. ಅಂದರೆ ಈಗ ತಪ್ಪು ಸರಿ ಅಂತಲ್ಲ, ಪೊಲಿಟಿಕಲ್ ಪಾರ್ಟಿಯಲ್ಲಿ ಹಂಗೆ ಇರುತ್ತೆ, ಯಾರು ಓಟ್ ತರ್ತಾರೆ ಅವ್ರ ಮಹಿಮಾ ಮಂಡನೆ ನಡೆಯುತ್ತೆ. ಬಟ್ ಅದು ಬಿ ಜೆ ಪಿಯಲ್ಲಿ ಅನ್ಕಂಫರ್ಟೇಬಲ್ಕ್ಕಿಂತ ಆರ್ ಎಸ್ ಎಸ್ನಲ್ಲಿ ದೇ ಸ್ಟಾರ್ಟೆಡ್ ಫೀಲಿಂಗ್ ಅನ್ಕಂಫರ್ಟೇಬಲ್. ಮತ್ತು ನನಗನ್ಸೋದು 2-3 ಪ್ರಶ್ನೆಗಳು ಕೂಡ ಈಗ ಮುಂದಿನ ದಿನಗಳಲ್ಲಿ ಬರ್ತವೆ. ಈಗ ಜೆ ಪಿ ನಡ್ಡಾ ಮೊನ್ನೆ ಒಂದು ಹೇಳಿಕೆ ಕೊಟ್ಟರು, ಬಿ ಜೆ ಪಿ ಇಷ್ಟು ಬೆಳೆದಿದೆ ಅಂದರೆ ಈಗ ಆರ್ ಎಸ್ ಎಸ್ನ ಅವಶ್ಯಕತೆ. ಅವರು ಯಾವ ಬೇರೆ ಸೆನ್ಸಲ್ಲಿ ಹೇಳಿದರು, ಆದರೆ ಅದ್ರ ಬಗ್ಗೆ ಚರ್ಚೆಗಳು ಶುರುವಾದವು. ಈಗ ಅದು ಆ ಹೇಳಿಕೆ ಹೇಳಿಸಿದ್ದ ಅಥವಾ ಅವರೇ ಹೇಳಿದ್ದ, ಈ ಚರ್ಚೆಗಳು ಕೂಡ ಇವೆ. ಸ್ವಲ್ಪ ಅನ್ಕಂಫರ್ಟೇಬಲ್ ಅಂತೂ ಸ್ಪಷ್ಟವಾಗಿ ಮೋದಿ ಮತ್ತು ಆರ್ ಎಸ್ ಎಸ್ ಮಧ್ಯೆ ಕಾಣ್ತಾ ಇದೆ. ಅದು ಅಮಿತ್ ಶಾ ಕಾರಣದಿಂದ ಕೆಲವು ಬಾರಿ ಇರುತ್ತೆ. ರಾಜನಾಥ್ ಸಿಂಗ್, ಶಿವರಾಜ್ ಸಿಂಗ್ ಚೌಹಾಣ್, ನಿತಿನ್ ಗಡ್ಕರಿ ಅವರನ್ನು ಪಕ್ಕಕ್ಕೆ ಇರ್ತಕ್ಕಂಥ ಕಾರಣಗಳಿಂದ ಇರುತ್ತೆ. ಪಾರ್ಲಿಮೆಂಟ್ರಿ ಬೋರ್ಡ್ ನೋಡಿ, ಪಾರ್ಲಿಮೆಂಟ್ರಿ ಬೋರ್ಡ್ ನೀವೊಂದು 4 ಹೆಸರು ಹೇಳಿ ನನಗೆ, ಮೋದಿ, ಅಮಿತ್ ಶಾ, ರಾಜನಾಥ್ ಸಿಂಗ್ ಬಿಟ್ಟರೆ ನೀವು 4 ಹೆಸರು ಹೇಳಿ. ನಿಮ್ಗೆ ಆ ಹೆಸರುಗಳೇ ಗೊತ್ತಿಲ್ಲ. ಅವರು ಡಿಸಿಷನ್ ಮೇಕಿಂಗ್ ಬಾಡಿಯಲ್ಲಿದ್ದಾರೆ. ಇದ್ರ ಬಗ್ಗೆ ಆರ್ ಎಸ್ ಎಸ್ಗೆ ರಿಸರ್ವೇಷನ್ಸ್ಗಳಿವೆ. ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಆರ್ ಎಸ್ ಎಸ್ ಮಧ್ಯೆಯೂ ಇದೇ ರೀತಿ ಸಂಬಂಧಗಳು. 99 ಅಟಲ್ ಬಿಹಾರಿ ವಾಜಪೇಯಿ ಇನ್ನೇನು ಮಂತ್ರಿಮಂಡಲದ ಲೀಸ್ಟನ್ನು ರಾಷ್ಟ್ರಪತಿಗಳಿಗೆ ಕಳಿಸ್ಬೇಕು ಅನ್ನುವಾಗ ಆರ್ ಎಸ್ ಎಸ್ನಿಂದ ಒಬ್ಬರು ಬಂದು ಅಟಲ್ ಜಿ ಅವ್ರಿಗೆ ಕನ್ವೇ ಮಾಡಿದರು, ಇಲ್ಲ, ನೀವು ಯಾವುದೇ ಕಾರಣಕ್ಕೂ ಜಸ್ವಂತ್ ಸಿಂಗ್ ಅವರನ್ನು ಹಣಕಾಸು ಸಚಿವರನ್ನಾಗಿ ಮಾಡಬಾರ್ದು. ಅಟಲ್ ಜಿ ಕೇಳಿದ್ರೆ ಯಾಕೆ ಅಂತ, ಇಲ್ಲ, ದತ್ತೋಪಂತ್ ಠೇಂಗಡಿ ಆಗ ಸ್ವದೇಶಿ ಹೋರಾಟ ಒಂದು ಸ್ವಲ್ಪ ಪೀಕಲ್ಲಿ ಹೋಗ್ತಾಯಿತ್ತು.
ದತ್ತೋಪನ್ ಠೇಂಗಡಿ ಮತ್ತು ಆರ್ ಎಸ್ ಎಸ್ನ ಆಗಿನ ಸರಸಂಘ ಚಾಲಕರದ್ದು ಇಚ್ಛೆ ಇದೆ, ನೀವು ತಗೋಬಾರ್ದು. ಅಟಲ್ಜಿಗೆ ಭಾಳ ಬೇಸರ ಆಗುತ್ತೆ, ನನ್ನ ಮಂತ್ರಿಮಂಡಲದಲ್ಲಿ ಯಾರಿರಬೇಕು ಅನ್ನೋದನ್ನು ನಾನು ನಿರ್ಧಾರ ಮಾಡೋಕ್ಕಾಗಲ್ಲ. ನಂತರ ಅವ್ರಿಗೆ ಯಾರೋ ಅಡ್ವಾಣಿಯವರೆಲ್ಲ ಕನ್ವಿನ್ಸ್ ಮಾಡ್ತಾರೆ, ಇಲ್ಲ ಆರ್ ಎಸ್ ಎಸ್ ಹೇಳಿದೆ. ನಂತರ ಯಶವಂತ, ನಮ್ಮ ಯಶವಂತ್ ಸಿನ್ಹಾ ಅವರನ್ನು ಹಣಕಾಸು ಸಚಿವರನ್ನಾಗಿ ಮಾಡಲಾಗತ್ತೆ. ನಂತರ ಪ್ರಮೋದ್ ಮಹಾಜನರನ್ನು ಡ್ರಾಪ್ ಮಾಡಿ ಅಂತ ಆರ್ ಎಸ್ ಎಸ್ ಹೇಳುತ್ತೆ. ಯಾಕಂದರೆ ಅವರು ಟೆಲಿಕಾಮ್ ಸಚಿವರಾಗಿರ್ತಾರೆ, ಹೈ ಫ್ಲೈಯಿಂಗ್ ಟೆಲಿಕಾಮ್ ಸಚಿವರು ಅನ್ನುವ ಕಾರಣಕ್ಕೋಸ್ಕರ ಅವರನ್ನು ತೆಗಿ ಅಂತ ಆರ್ ಎಸ್ ಎಸ್ ಹೇಳುತ್ತೆ. ನಂತರ ಒಂದು ದಿನ ಶೇಖರ್ ಗುಪ್ತಾ ಅವರು ವಾಕ್ ದ ಟಾಕ್ನಲ್ಲಿ ಸುದರ್ಶನ್, ಕೆ ಸಿ ಸುದರ್ಶನ್, ಹಾಸನದವರು ಅವರು ಆ್ಯಕ್ಚುಲಿ ಮಧ್ಯಪ್ರದೇಶದಲ್ಲಿ, ಕುಪ್ಸಿ ಸುದರ್ಶನ್ ಹೇಳ್ತಾರೆ, ಇಲ್ಲ ಅಟಲ್ ಬಿಹಾರಿ ವಾಜಪೇಯಿ ಅವರ ಬಗ್ಗೆ ಬಹಿರಂಗವಾಗಿ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾರೆ. ಯಾರು? ಕುಪ್ಸಿ ಸುದರ್ಶನ್. ನನಗನ್ಸುತ್ತೆ ಅದೇ ರೀತಿಯ ಸಂಬಂಧಗಳ ಸ್ಥಿತ್ಯಂತರಗಳು ಮೋದಿ ಮತ್ತು ಆರ್ ಎಸ್ ಎಸ್ನ ಸಂದರ್ಭದಲ್ಲೂ ಕೂಡ ಈಗ ನಡೀತಾ ಇವೆ. ಇನ್ನೊಂದು ಪ್ರಶ್ನೆ ಈಗ ಇತ್ಯರ್ಥ ಆಗಬೇಕು, ಮೋದಿಯವ್ರಿಗೆ 75 ಆದಮೇಲೆ ಅವರು ಅಂದರೆ ಅವರು ರಾಜಕೀಯದಿಂದ ದೂರ ಹೋಗ್ತಾರಾ ಅಥವಾ ಅವರೇ ಮುಂದಿನ 5 ವರ್ಷ ನಡೆಸ್ತಾರಾ? ಹಾಗಿದ್ದಲ್ಲಿ ಮೋದಿ ಉತ್ತರಾಧಿಕಾರಿ ಯಾರು? ಈ ಪ್ರಶ್ನೆ ಬರುತ್ತೆ, ಯಾವಾಗಲೂ ಬರುತ್ತೆ. ಇದು ಪಂಡಿತ್ ನೆಹರು ಉತ್ತರಾಧಿಕಾರಿ ಯಾರು, ಇಂದಿರಾ ಗಾಂಧಿ ಉತ್ತರಾಧಿಕಾರಿ ಯಾರು, ಈ ಪ್ರಶ್ನೆಗಳು ಸ್ವಾಭಾವಿಕವಾಗಿ ಬರುತ್ತೆ. ಹಿಂದೊಮ್ಮೆ ಅಟಲ್ ಬಿಹಾರಿ ವಾಜಪೇಯಿ ಉತ್ತರಾಧಿಕಾರಿ ಯಾರು ಅಂತ ಚರ್ಚೆ ಇತ್ತು, ಈಗ ಮೋದಿ ಉತ್ತರಾಧಿಕಾರಿ ಯಾರು ಅಂತಕ್ಕಂಥ ಚರ್ಚೆ ನಿಶ್ಚಿತವಾಗಿ ನಡೆಯುತ್ತೆ. ಸಂಬಂಧಗಳು ಅಂದರೆ ಹಳಸಿ ಹೋಗಿವೆ, ಸಂವಾದನೇ ನಿಂತು ಹೋಗಿದೆ ಅಂತಕ್ಕಂಥ ಸ್ಥಿತಿ ಇಲ್ಲ. ಬಟ್ ಈ ವ್ಯಕ್ತಿ ಮಹಿಮಾ ಮಂಡನೆಯ ಕಾರಣದಿಂದ ಅನ್ಕಂಫರ್ಟಬಿಲಿಟಿ ಇದೆ. ನೀವು ಮೊನ್ನೆ ಚುನಾವಣೆಗಳಲ್ಲಿ ನೋಡಿದರೆ ಆರ್ ಎಸ್ ಎಸ್ ಚುನಾವಣಾ ಪ್ರಬಂಧನದ ಕೆಲಸವನ್ನು ಮೊನ್ನೆ ಮಾಡಿಲ್ಲ. ಅವರೊಂದು ಥರ್ಡ್ ಪಾರ್ಟಿ ಕ್ಯಾಂಪೇನ್ ನಡೆಸ್ತೀವಿ ಅಂತ ಹೇಳಿದರು, ಅದು ಪೂರ್ತಿ ಸಂಘ ಪರಿವಾರ ಏಕತ್ರಿತವಾಗಿ ನಡೆಸಲ್ಲ ಅಂತ ಹೇಳಿದರು. ಬೇರೆ ಬೇರೆ ಸಂಘಟನೆಗಳು ತಮ್ಗೆ ಹೆಂಗೆ ಬೇಕೋ ಹಂಗೆ ಕೆಲಸ ಮಾಡಲಿ ಅಂತ ಥರ್ಡ್ ಪಾರ್ಟಿ ಕ್ಯಾಂಪೇನ್ ಮಾಡಿದರು. ಪ್ರಶಾಂತ್, ಈ ವ್ಯಕ್ತಿ ಬಲಿಷ್ಠವಾಗಿ ಬೆಳೆದಾಗ ಆರ್ ಎಸ್ ಎಸ್ ಮತ್ತು ಆ ವ್ಯಕ್ತಿಯ ನಡುವೆ ತಿಕ್ಕಾಟ ಯಾವಾಗಲೂ ಬಿ ಜೆ ಪಿಗೆ ಲಾಸ್ ತಂದಿದೆ ಪೊಲಿಟಿಕಲಿ. ಅಲ್ಲ ನೋಡಿ, ಅದು ಈಗ ನನಗನ್ಸುತ್ತೆ ಇವತ್ತಿನ ಸಂದರ್ಭದಲ್ಲಿ ಹೆಂಗಿದೆ ನೋಡಿ, ಈಗ ನಿಮ್ಗೆ ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್ ಇದ್ದಾರೆ, ಮಮತಾ ಇದ್ದಾರೆ, ನಿಮಗೆ ತೇಜಸ್ವಿ ಯಾದವ್ ಇದ್ದಾರೆ, ಶರದ್ ಪವಾರ್ ಇದ್ದಾರೆ, ಉದ್ಧವ್ ಠಾಕ್ರೆ ಇದ್ದಾರೆ, ಅವರೆಲ್ಲರೂ ಎರಡೆರಡೆರಡು ರನ್ ಹೊಡೆದ್ರು ರಾಹುಲ್ ಗಾಂಧಿಯವ್ರದ್ದು 50 ರನ್ ಆಗ್ಬಿಡ್ತು. ಮೋದಿದು ಹಾಗಾಗ್ತಾ ಇಲ್ಲ. ಏಕ ವ್ಯಕ್ತಿ ಬೆಳೆದಿದ್ದರಿಂದ ಏನಾಗಿದೆ ಅದು ಬಿ ಜೆ ಪಿಯಲ್ಲಿ ಅಂದರೆ, ಒಂದು ರನ್ ಹೊಡೆದ್ರೂ ಅದು ಮೋದಿನೇ ಹೊಡಿಬೇಕು, ಆದರೆ ಮೋದಿ ಸೆಂಚುರಿ ಮಾಡಬೇಕು. ಅವ್ರ ಜೊತೆ ಬ್ಯಾಟಿಂಗ್ ಆಡಲಿಕ್ಕೆ ಯಾರಿಲ್ಲ ಅಲ್ಲಿ, ನಾಟ್ ಇವನ್ ಆರ್ ಎಸ್ ಎಸ್. ಇವಾಗ ಆರ್ ಎಸ್ ಎಸ್ ಬ್ಯಾಕಿಂಗ್ ಮಾಡ್ತಾ ಇತ್ತು, ಈಗ ಒಂದು ಸ್ವಲ್ಪ ಆರ್ ಎಸ್ ಎಸ್ಗೆ ಅನಿಸ್ತಾ ಇದೆ ಜಾಸ್ತಿ ಆಗ್ತಾ ಇದೆ ಅಂತಕ್ಕಂಥದ್ದು, ವ್ಯಕ್ತಿ ಪೂಜೆ ಜಾಸ್ತಿ ಆಗ್ತಾ ಇದೆ ಅಂತಕ್ಕಂಥದ್ದು ಈಗ ಆರ್ ಎಸ್ ಎಸ್ಗೆ ಒಳಗಡೆ ಅನ್ನಿಸ್ಲಿಕ್ಕೆ ಶುರು ಆಗಿದೆ. ಯಾಕೆಂದರೆ ನಿಮಗೆ ನಂತರ ಸಂಘಟನೆ ನಡೆಸ್ಬೇಕಲ್ಲ. ಈಗ ಆರ್ 2025 100 ವರ್ಷ ತುಂಬುತ್ತೆ. ನೀವು ಬಂದವರೆಲ್ಲ ಅದೇ ರೀತಿಯಾಗಿರ್ತಕ್ಕಂಥ ಬಲಿಷ್ಠ ವ್ಯಕ್ತಿ ಸಮಸ್ಯೆ ಅಲ್ಲ, ವ್ಯಕ್ತಿ ಪೂಜೆ ಸಮಸ್ಯೆ, ವ್ಯಕ್ತಿ ಪೂಜೆ ಸಮಸ್ಯೆ ಆಗುತ್ತೆ. ಹಾಗಾಗಿ ನೋಡಿ, ಆರ್ ಎಸ್ ಎಸ್ಗೂ ಮೋದಿ ಬೇಕು, ಮೋದಿಗೂ ಆರ್ ಎಸ್ ಎಸ್ ಬೇಕು. ಯಾರು ಯಾರು ಬೇಕು ಅನ್ನೋದಲ್ಲ, ಇದೊಂದು ರೀತಿ ಗಂಡ ಹೆಂಡರ ಸಂಬಂಧ ಇರುತ್ತೆ ನೋಡಿ. ನೀನಿದ್ರೂ ನಡೆಯಲ್ಲ, ನೀನು ಇಲ್ಲದೇ ಇದ್ರೂ ನಡೆಯಲ್ಲ ಅನ್ನೋ ರೀತಿ ಅದರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಅಡ್ಜಸ್ಟ್ಮೆಂಟ್ ಮಾಡ್ತಾ ಹೋಗ್ತಾ ಇರ್ತಾರೆ. ಹಾಗೆ ಆರ್ ಎಸ್ ಎಸ್ ಮತ್ತು ಮೋದಿ ಮಧ್ಯೆ ಇದೆ. ನೀವು ಒಬ್ರಿಗೊಬ್ರು ಬೇಕೇ ಬೇಕು, ಒಬ್ರಿಗೊಬ್ರು ಇಲ್ಲದೆ ಇವರು ಸರ್ಕಾರ ನಡೆಸೋಕ್ಕಾಗಲ್ಲ, ಅವರು ಒಬ್ಬ ಆ ರೀತಿಯ ಸಂಘಟನೆಗಳನ್ನು ನಡೆಸೋಕ್ಕಾಗಲ್ಲ. ಆದರೆ ಅದರ ಮಧ್ಯೆ ಹೆಂಗೆ ತಾಳಮೇಳ ಮಾಡ್ತಾರೆ, ಅದರ ಮಧ್ಯೆ ಅಕಾಮಡೇಷನ್ ಹೇಗೆ. ಈಗ ಆರ್ ಎಸ್ ಎಸ್ ಚಿಂತೆ ಮೋದಿ ಮತ್ತು ಅಮಿತ್ ಶಾ ಆವರಿಸ್ಕೊಂಡ್ಬಿಟ್ಟಿದ್ದಾರೆ. ಹೀಗಾಗಿ ನೋಡಿ, ಈ ಬಾರಿ ಶಿವರಾಜ್ ಸಿಂಗ್ ಚೌಹಾಣ್ಗೆ ಅವಕಾಶ ದೊರೆತು. ಆ ಕಾರಣದಿಂದ ನನಗನ್ಸುತ್ತೆ ಮುಂದಿನ ದಿನಗಳ ಪಾಲಿಟಿಕ್ಸ್ ಬಿ ಜೆ ಪಿಯದು ಕೇಂದ್ರದಲ್ಲಿ ಅದೊಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ರೈಟ್. ಇದೆ ಕರ್ನಾಟಕದಲ್ಲಿ ನಿಮ್ಗೆ ಏನಪ್ಪಿದೆ, ಯಡಿಯೂರಪ್ಪ ಮತ್ತು ಆರ್ ಎಸ್ ಎಸ್ ನಡುವೆ ತಿಕ್ಕಾಟ ಶುರು ಆಯಿತು. ಯಾಕೆ ಶುರು ಆಯಿತು? ಯಡಿಯೂರಪ್ಪ ಏಕಪಕ್ಷೀಯವಾಗಿ ನಿರ್ಣಯಗಳನ್ನು ತೆಗೆದುಕೊಳ್ತಿದ್ರು, ನಂತರ ಆರ್ ಎಸ್ ಎಸ್ ಏಕಪಕ್ಷೀಯವಾಗಿ ನಿರ್ಣಯಗಳನ್ನು ತೆಗೆದುಕೊಳ್ತಿದ್ರು. ಸಂವಾದದ ಅವಶ್ಯಕತೆ ಇನ್ನೂ ಜಾಸ್ತಿ ಇದೆ. ಜಾಸ್ತಿ ಇದೆ. ಎಸ್ ಎಸ್. ಇದೇ ಸುದ್ದಿಯೊಂದಿಗೆ ಇವತ್ತಿನ ಚರ್ಚೆ ಮುಗಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.